ಮಾರುತಿ ಲಂಕೆಗೆ ಬಂದಂಗಾಯ್ತು ಇಲ್ಲಿಗೆ ಬಂದಿದ್ದು. ಐಡಿ ಕಾರ್ಡ್ ಇಲ್ದಿರ ಇವರಂತೂ ಒಳಗೆ ಬಿಡಲ್ಲ. ಬರೋದ್ ಬಂದಿದ್ದೀನಿ, ಒಳಗೆ ಹೋಗ್ಲೇಬೇಕು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ನ ಒಳಗಡೆನೆ ಬಿಡ್ತಾ ಇಲ್ವಲ್ಲ. ಕಳ್ಳಂ ಗೊತ್ತಿಲ್ವಾ ಹೆಂಗ ಒಳಗಡೆ ಹೋಗ್ಬೇಕು ಅಂತ. ಹೇಗಾದ್ರೂ ಮಾಡಿ ಆ ಸಂಯಮಾನ ಹಿಡಿದಾಕ್ಲೇಬೇಕಲ್ಲ. ಶಬಾಶ್, ಇದನ್ನ ಯೋಚನೆ ಮಾಡ್ತಾ ಇದ್ದೆ. ನನ್ನ ಅನ್ನತಿನ ಗಾರ್ಸು ನಿನ್ನನ್ನು ಹೇಗೆ ಒಳಗೆ ಬಿಟ್ರು ಅಂತ. ಯೂನಿಫಾರ್ಮ್ ಹಾಕೊಂಡು ಐಡಿ ಕಾರ್ಡ್ ಹಾಕೊಂಡು ಅವ್ರಿಗೆ ಬಿಸ್ಕೆಟ್ ಹಾಕಿ ಒಳಗೆ ಬಂದಿದ್ಯಾ ಶಬಾಶ್? ನಾನು ಹೇಗೆ ಬಂದೆ ಅನ್ನೋದಕ್ಕಿಂತ ಯಾಕೆ ಬಂದೆ ಅನ್ನೋದು ಮುಖ್ಯ. ನನ್ನ ಮಗನಿಗೋಸ್ಕರ ನಾನು ಯೂನಿಫಾರ್ಮ್ ಆದರೂ ಹಾಕೊಂಡು ಬರ್ತೀನಿ, ಬಟ್ಟೆ ಬಿಚ್ಚಿಕೊಂಡಾದ್ರೂ ಬರ್ತೀನಿ. ಮರ್ಯಾದೆಯಿಂದ ಹೇಳೋ, ನನ್ನ ಮಗ ಎಲ್ಲಿ? ಏಯ್, ನಿನ್ ಮಗ ಏನ್ ಬಿಂದಿಗೆನಾ ಇಲ್ಲ ಕೂಸ ಕಂಕಳಲ್ಲಿ ಇಟ್ಕೊಂಡು ಓಡಾಡೋದಕ್ಕೆ? ಹುಡುಕ ಹೋಗೋ. ಹೋಗ್ತೀನೋ? ಇದೆ ನನ್ನ ಆಸ್ತಿನ. ನನ್ನ ಮಗ ಸಿಗ್ಲಿ, ಅವನ್ ಜೊತೆಲಿ ಹೋಗ್ತೀನೋ ಗುಬಾಳ್. ಏಯ್, ಮೆಲ್ಲಗೋ ತುಕಾಲಿ. ಈ ವಯಸ್ಸಲ್ಲಿ ಹಲ್ಲುಗಳು ಉದುರೋದ್ರೆ ಕಟ್ಸ್ಕೊಳ್ಳೋದು ಕಷ್ಟ, ಅದಕ್ಕಿನ್ ಟೈಮ್ ಇದೆ. ಏಯ್ ಸೀನಪ್ಪ, ಮಾತಿಗ್ ಮಾತ್ ಕೊಡೋದ್ ನಿನಗ್ ಗೊತ್ತು, ಏಟಿಗ್ ಏಟ್ ಕೊಡೋದ್ ನನಗ್ ಗೊತ್ತು. ಪ್ರತೀಕಾರ ತೀರ್ಸ್ಕೋಬೇಕಾಗಿರೋದು ನಾನು, ಗಾರ್ಡ್ಸ್ ಗಳನ್ನ ಬಿಟ್ಟು ಹೊಡ್ಸಿರೋದ್ ನೀನು. ಸೇಡು ತೀರ್ಸ್ಕೋಬೇಕಂದ್ರೆ ಯಾವಾಗ್ಲೂ ತೀರ್ಸ್ಕೊಳ್ತಾ ಇದ್ದೆ. ಕಿಟ್ಕಿ ಹೊಡಿಯಷ್ಟಲ್ಲಿ ಮುಗಿಸ್ಬಿಡ್ತಿದ್ದೆ ನಿನ್ನ. ಆದ್ರೆ ಒಂದ್ ಹೆಣ್ಣಿನ ಕುಂಕುಮ ಅಳಿಸೋದು ಅಷ್ಟು ಸುಲಭ ಅಲ್ಲ ಅಂತ ಮನ್ಸು ನನಗಿಲ್ಲ. ಬದುಕು ಹೋಗೋ, ನನ್ನ ಮಗ ಎಲ್ಲಿದ್ದಾನೆ ಕಳಿಸು. ಕರಿ ಅಲ್ವೋ, ಅವನು ಇಲ್ವೇ ಇಲ್ಲ, ಹೋಗ. ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅನ್ನೋದು ನನಗೆ ಗೊತ್ತು. ಕಣ್ಣ ಮುಚ್ಚಾಲೆ ಬೇಡ ಮಗ. ಚಕ್ರಿ, ನಿಮ್ಮಪ್ಪ ಬಂದಿದ್ದಾನೆ ಕಣೋ. ನಿನ್ನನ್ನೇ ಸರ್ವಸ್ವ ಅನ್ಕೊಂಡಿರೋ ನಿಮ್ಮಪ್ಪ ಬಂದಿದ್ದಾನೆ. ನಿನ್ನ ನೋಡ್ದೆ, ನಿನ್ ಜೊತೆ ಸಮಯ ಕಳಿದೆ, ಒದ್ದಾಡ್ತಿರೋ ನಿಮ್ಮ ಅಪ್ಪ ಬಂದಿದ್ದಾನೆ ಕಣೋ. ಎಲ್ಲಿದೆ ಬಾರೋ. ಚಕ್ರಿ, 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 ಬಾರೋ ಬಾರೋ. ಹೇಗಿದೆಯಪ್ಪ, ಹೇಗಿದೆಯ ಕಂದ? ನಡಿ, ಇಲ್ಲಿರೋದು ಬೇಡ, ನಡಿ ನನ್ನ ಜೊತೆ ನಡಿ. ಪಾಪದ ಹುಡುಗಿ ಗಣಪಾಳು ಅಂತ ಹೆಣ್ಮಗಳು ನನಗೇನಾದ್ರೂ ಇದ್ದಿದ್ರೆ ರಾಣಿ ರಾಣಿ ಹಾಗೆ ನೋಡ್ಕೋತಾ ಇದೆ. ಅಷ್ಟು ಒಳ್ಳೆ ಹುಡುಗಿ. ಇವತ್ತು ಅವ್ರ ಮನೆಯವ್ರು ನೆಮ್ಮದಿಯಾಗಿ ಎರಡೊತ್ತು ಅನ್ನ ತಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವಳೇ ಕಾರಣ. ಸೀನಪ್ಪ ಒಳ್ಳೆಯವನೇ, ಆದ್ರೆ ಮಗಳ ವಿಷಯದಲ್ಲಿ ಅವನಷ್ಟು ಕೆಟ್ಟವನು ಬೇರೆ ಯಾರೂ ಇಲ್ಲ. ಆ ವಿಷಯದಲ್ಲಿ ಅವನು ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ಅಸಹ್ಯ ಆಗತ್ತೆ. ಹೆತ್ತ ಮಗಳಪ್ಪ ಅವಳು, ಒಂದು ದಿನ ಅವಳು ಮುಖ ನೋಡ್ಲಿಲ್ಲ, ಅವಳು ದುಃಖ ಕೇಳಲಿಲ್ಲ. ಅವನಿಗೆ ಮಗಳಿದ್ದಾಳೆ ಅನ್ನೋದನ್ನೇ ಮರ್ತೋಗಿದ್ದಾನ ಅವನು. ಕೆಲಸದವಳ ತರ ಬಿಸಾಗಿದ್ದಾನ ಕಣಪ್ಪ. ಪಾಪ, ಎಂಜಿಲೋ ತಂಗ್ಲೋ ತಿನ್ಕೊಂಡು ಬದುಕಿದ್ದಾಳವಳು.
ಒಂದು ಅಕ್ಷರ ಕಲಿಸಲಿಲ್ಲ ಒಂದು ಪೆಪ್ಪರ್ಮೆಂಟ್ ತಂದುಕೊಂಡಿಲ್ಲ ತಿನ್ನಮ್ಮ ಅಂತ ಮನೆಯಲ್ಲಿ ಓಡಾಡಕ್ಕೆ ಸಹ ಅವಕಾಶ ಕೊಟ್ಟಿಲ್ಲ ಸರ್ ಅವಳು ಸರಿಯಿಲ್ಲ ಅವಳು ಕಾಲು ಕೂಡ ಸರಿಯಿಲ್ಲ ಅಂತ ಹೇಳ್ತಾನೆ ಹೋದ ನಾವು ಬುದ್ಧಿ ಹೇಳೋಷ್ಟು ಹೇಳಿದ್ವಿ ನಮ್ಮ ಮಾತಿಗೆ ಬೆಲೆನೇ ಇರಲಿಲ್ಲ ಅಪ್ಪ ಅವನತ್ರ ಇವತ್ತಿಗೂ ರಾಗ ಸೀನಪ್ಪನ ಮಗಳು ಅಂತ ನನಗೆ ಮತ್ತೆ ಡೇವಿಡ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಕೆಲಸದವಳು ಕೆಲಸ ಮಾಡ್ಕೊಂಡು ಇದ್ದಾಳೆ ಅಂತ ಅನ್ಕೊಂಡಿದ್ದಾರೆ ಹುಡ್ತಾನೆ ಕೊಲ್ಲಕ್ಕೆ ನೋಡಿದ್ನಪ್ಪ ನೀಚ ಪಾಪ ಮಹಾತಾಯಿ ಸಿಂಧು ಅವತ್ತು ಹೋರಾಡಿ ಅವಳನ್ನ ಉಳಿಸ್ಕೊಂಡ್ಳು ಆದ್ರೆ ಅವನು ಕೊಡೋ ಕಾಟ ನೋಡಿ ಯಾಕಾದ್ರೂ ಇವಳನ್ನ ಉಳಿಸ್ಕೊಂಡು ಅಂತ ಎಷ್ಟೋ ಸಲ ಹತ್ಕೊಂಡಿದ್ದಾಳೆ ಪಾಪ ಸೀನ ಬದಲಾಗಲ್ಲ ಅವನ್ ಬದಲಾಗದೆ ರಾಗ ಜೀವನ ಸರಿ ಹೋಗಲ್ಲ ಅದೇನೋ ಹೇಳ್ತಾರಲ್ಲ ಮದುವೆ ಆಗೋರ್ಗೂ ಹುಚ್ಚು ಬಿಡಲ್ಲ ಹುಚ್ಚು ಬಿಡೋರ್ಗೂ ಮದುವೆ ಆಗಲ್ಲ ಹಂಗಾಯ್ತು ಇವ್ರ ಕತೆ ನಾನಿನ್ ಹೊಡ್ತೀನಿ ಕಣಪ್ಪ ಒಂದ್ ಮಾತು ಹೇಳ್ತೀನಿ ತಪ್ಪ ತಿಳ್ಕೊಬೇಡ ಅವತ್ತು ನೀನು ರಾಗ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ನಿನಗೆ ಅವಳ ಮೇಲೆ ಮನಸ್ಸಿದೆ ಅಂತ ಗೊತ್ತಾಯ್ತು ದಯವಿಟ್ಟು ಅವಳ ಜೀವನಕ್ಕೊಂದು ದಾರಿ ಮಾಡ್ಕೊಡಪ್ಪ ನಿನ್ನ ಪುಣ್ಯ ಬರುತ್ತೆ ನಾನು ಬರ್ತೀನಿ ಬರ್ತೀನಿ ಡೇವಿಡ್ ಈ ಸಗಣಿ ಹಸು ಹುಲ್ಲು ಕಸ ಇವುಗಳ ಮಧ್ಯೆ ಎಲ್ಲ ಹೇಗಿರ್ತೀಯ ರಾಗ ಅಂಕಿತ್ ಅರ್ಥ ಆಯ್ತಾನಪ್ಪ ಈಗಲಾದರೂ ನನ್ನ ಮಾತನ್ನ ನಂಬ್ತೀಯನಪ್ಪ ಇನ್ಯಾವ ಸಾಕ್ಷ್ಯ ಬೇಕು ಕೇಳು ಏನ್ ಮಾಡಬೇಕು ಹೇಳು ರಾಗ ನನ್ನ ಮಗಳ ಸ್ನೇಹಿತೆ ಮಾತ್ರ ಅಲ್ಲ ನನ್ನ ಮಗಳಿದ್ದ ಹಾಗೆ ಅವಳು ಪುಟ್ ಪುಟ್ ಹೆಜ್ಜೆ ಇಟ್ಟಿದ್ದು ನನ್ನ ಮನೆಯಲ್ಲಿ ಅವಳ ಮುಖದಲ್ಲಿ ನಗು ಅಂತ ಬಂದಿದ್ರೆ ಅದು ನನ್ನ ಮನೆಯಲ್ಲಿ ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಪ್ಪ ಅವಳ ಬಗ್ಗೆ ತಪ್ಪು ನಿರ್ಧಾರ ಮಾಡಬೇಡ ನಮಗೆಲ್ಲ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆ ಇದ್ರೆ ಅವಳಿಗೆ ಬದುಕಿದ್ರೆ ಸಾಕಪ್ಪ ಅನ್ನೋ ಆಸೆ ಇದೆ ಬದುಕೋದಕ್ಕೆ ಹೋರಾಡ್ತಿರೋ ಒಂದು ಹೆಣ್ಣು ಇನ್ನೊಬ್ರ ಜೀವನ ಯಾವತ್ತೂ ಹಾಳು ಮಾಡೋದಿಲ್ಲ ಯೋಚನೆ ಮಾಡು ಅಪ್ಪ ಇವಂದೇನೋ ಹೆದರ್ಸ್ತಿದಾನ ಇವನು ನನ್ನ ಮಗನ್ ತುಳಿದಾಕ್ತೀನಿ ಇಲ್ಲೇ ಏಯ್ ಏನೋ ನಿನ್ ದೌಲತ್ತು ನನ್ನ ಆಫೀಸಿಗೆ ಬಂದು ನನ್ ಮುಂದೆ ನಿಂತು ಮಗಂದು ಅಂತ್ಯ ಅವತ್ತು ಗಾರ್ಡ್ಸ್ ಕೈಲಿ ಓಡಿಸಿದೀನಿ ಇವತ್ ನಾನೇ ತುಳಿದು ಸಾಯಿಸ್ಬಿಡ್ತೀನಿ ನಿನ್ನ ಏಯ್ ಈ ಸೀನಪ್ಪನ ಮುಟ್ಟೋಕೆ ಅನಿಷ್ಟ್ರ ಕೈಲಿ ಆಗಲ್ಲ ಕನಿಷ್ಠ ಪಕ್ಷ ನಿನ್ ತಾಯಿ ಹೊಟ್ಟೆಯಲ್ಲಿ ನೀನು 1000 ಸಲ ಮತ್ತೆ ಹುಟ್ಟಿ ಬರಬೇಕು ಬಾರೋ ಚಕ್ರಿ ಬಾರೋ ಯಾಕೋ ಈ ಅಪ್ಪನ ಜೊತೆ ಬರಲ್ವಿ ನಾವು ಬರ್ತೀನಿ ಅಪ್ಪ ಅದು ನನ್ನ ಮಗ ಅಂದ್ರೆ ಏಯ್ ಬಾರೋ ಈ ಕಡೆ ಇವತ್ ನೀನ್ ಇವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಮೊದ್ಲು ನಿನ್ ಹೆಣನ ಮೆರವಣಿಗೆ ಮಾಡ್ಬೇಕಾಗತ್ತೆ ಅವನು ನನ್ ಮಗ ಅವನಿಗೋಸ್ಕರ ಇಡೀ ಜೀವನಾನೇ ಮುಡಿಪಾಗಿಟ್ಟಿದ್ದೀನಿ ನನ್ ಮಗನ್ನ ಇಟ್ಕೊಂಡು ಏನ್ ಮಾಡ್ತೀಯ ನೀನು ಇಟ್ಕೋ ನಿನ್ ತಂಗಿ ಮಗಳನ್ನ ನಿನ್ ಮನೇಲಿ ಇಟ್ಕೋ ನನ್ ಮಗನ್ನ ಕಳಿಸು ಆಗಲ್ಲ ನಿನ್ ಮಗ ನನ್ ಮನೇಲೆ ಇರ್ತಾನೆ ನಾನ್ ಸಾಯೋವರೆಗೂ ಅಲ್ಲ ಅವನ್ ಸಾಯೋವರೆಗೂ ಅಯ್ಯೋ ನಾಯಿ ನನ್ ಮಗನ್ನ ನಾನ್ ಕರ್ಕೊಂಡು ಹೋಗಕ್ಕೆ ನಿನ್ ಪರ್ಮಿಷನ್ ಬೇಕಾ ಏಯ್ ನಡಿಯೋ ಏಯ್ ಅವನ ಹೆಂಗ್ ಕರ್ಕೊಂಡು ಹೋಗ್ತೀನಿ ನಾನು ನೋಡಿದ್ದೀನಿ
ಸತ್ಯಗಳು ಹೀಗೆಲ್ಲ ಗೊತ್ತಾಯ್ತಲ್ಲ, ನಮ್ಮ ರಾಗ ನಿರ್ದೋಷಿ, ಅಪರಾಧ ಮಾಡಿ ಯಾರ ಮನಸ್ಸನ್ನು ನೋಯಿಸಕ್ಕೆ ಅವಳು ಇಷ್ಟಪಡೋದಿಲ್ಲ. ಸುಮ್ಮನೆ ಅವ್ರನ್ನ ಅನುಮಾನ ಪಡಬೇಡಪ್ಪ. ಇಲ್ಲ ಸರ್, ನಾನಿನ್ ಯಾವತ್ತೂ ರಾಗನ್ನ ಹಲೋ ಸೀನಪ್ಪ ಬಂದು ನಿಮ್ಮ ಮಾವನ ಮಾಡಿ ಮೇಲಿಂದ ತಳ್ಬಿಟ್ಟಪ್ಪ. ಏನು ಊನಪ್ಪ, ಸಾಯೋ ಸ್ಥಿತಿಯಲ್ಲಿದ್ದಾರೆ ನಿಮ್ ಮಾವ, ಅರ್ಜೆಂಟ್ ಆಗಿ ಪಾಪ. ಏನಾಯ್ತಪ್ಪ? ಏನ್ ನಾಟಕ ಮಾಡ್ತಿದ್ದೀರ ನನ್ನ ಹತ್ರ? ಸೀನಪ್ಪ ನಮ್ಮ ಮಾವನ್ ಕೊಲೆ ಮಾಡ್ಬಿಟ್ ನೋಡಿದಾನೆ. ಈಗ ಅರ್ಥ ಆಗ್ತಿದೆ, ಇದೆಲ್ಲ ಪ್ರೀ ಪ್ಲಾನ್. ನಾನ್ ಆಫೀಸಲ್ಲಿದ್ರೆ ನಿಮ್ ಸೀನಪ್ಪ ನಮ್ ಮಾವನ್ ಏನು ಮಾಡ್ಕೊಳಕ್ ಆಗಲ್ಲ ಅಂತ ನೀನು ರಾಗ ಇಬ್ರು ಪ್ಲಾನ್ ಮಾಡಿ ನನ್ನ ಇಲ್ಲಿ ಕರೆಸ್ಕೊಂಡ್ರಿ. ಸಮಯಕ್ಕಾದ ಸೀನಪ್ಪ ನಮ್ ಮಾವನ್ ಮೇಲೆ ಸೇಡು ತೀರಿಸ್ಕೊಂಡ. ಎಷ್ಟೋ ದುಡ್ಡು ಕೊಟ್ಟಿದ್ದೆ ಈಗ ಸಿಕ್ಕದವ್ರಿಗೆಲ್ಲ. ಅಲ್ಲಪ್ಪನ ಹುಚ್ಚಪ್ಪ, ಕೋಪ ಇದ್ರು ಏನು ಮಾಡದೆ ಸುಮ್ನೆ ಹೋಗ್ತಿದ್ದೀನಿ ಅನ್ಕೋಬೇಡ. ನಮ್ ಮಾವ ಎಲ್ಲಿವರೆಗೂ ಉಸಿರಾಡ್ತಿರ್ತಾರೋ ಅಲ್ಲಿವರೆಗೂ ನೀವು ಬದುಕಿರ್ತೀರ. ಆ ಯಮ ಬಂದ್ರು ನಿಮ್ಮನ್ ಸಾಯಿಸೋದಕ್ಕಾಗಲ್ಲ. ಅದೇ ನಮ್ ಮಾವಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಜೀಸಸ್ ಬಂದ್ರು ನಿನ್ನ ಕಾಪಾಡೋದಕ್ಕಾಗಲ್ಲ. ಮೈಂಡ್ ಇಟ್.
ಏನಪ್ಪ ಇದು ಅನಾಹುತ? ಆ ಸೀನಪ್ಪನ ಕೇಳಿ ಯಾಕಪ್ಪ ಹೀಗೆ ಮಾಡಿಸ್ತಿದ್ಯಾ? ಅದೇನಂತ ಹೇಳು, ಏನು ಮುಚ್ಚಿಡ್ಬೇಡ, ಸುಮ್ಮನೆ ಟೆನ್ಷನ್ ಕೊಡ್ತಿದ್ಯಾ? ಮಾವನ್ಗೆ ಏನಾಯ್ತು? ಏನಾಯ್ತು ಅಂತ ನನ್ಗೆ ಏನಿಲ್ಲಮ್ಮ, ಒಂದ್ ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಆಕ್ಸಿಡೆಂಟ್ ಹೇಗಿದ್ದಾರೆ ಅಣ್ಣ? ಕೊಡು ಫೋನ್ ಅವ್ರಿಗೆ. ಅಮ್ಮ ಏನಾಗಿಲ್ಲ, ಫೋನ್ ಕೊಡು ಒಂದೇ. ಅಮ್ಮ ಮಾವ ಬೇರೆ ಕಾರಲ್ಲಿ ಹೋಗ್ತಿದ್ರೆ ನಾನು ಬೇರೆ ಕಾರಲ್ಲಿ ಹೋಗ್ತಿದ್ದೀನಿ. ಸುಳ್ಳು ಹೇಳ್ತಿದ್ಯಾ ನೀನು? ನಿಜ ಹೇಳು. ಅಮ್ಮ ಅಷ್ಟೇ ಅಮ್ಮ, ಸ್ವಲ್ಪ ಕಾಲು ಗಾಯ ಆಗಿದೆ, ನೀವು ಬನ್ನಿ ನಾನು ಹೇಳ್ತೀನಿ. ಅಯ್ಯೋ ತಂಗ್ಳೋ ಪಂಗ್ಳೋ ಕೊಡು, ಮುಗ್ಬಿಟ್ಟು ಹೋಗ್ಲಿ. ಅಯ್ಯೋ ಅತ್ತೆ ಒಂದ್ ನಿಮಿಷ ಇರಿ, ಅವಳ ಅಪ್ಪನ ಬಗ್ಗೆ ಏನೋ ಹೇಳ್ತಿದ್ದಾಳೆ ಅಲ್ವಾ ರಾಗ? ಅಪ್ಪನ ಪೊಲೀಸ್ ಕರ್ಕೊಂಡೋದ್ರಾ?